தூசி 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 ಕುಡಿದು ಕಾಲಿಡುವ ಶಾಸಕರಿರುವಾಗ ವಿಧಾನಸಭೆಗೆ ಮುಖ್ಯಮಂತ್ರಿಯಾಗಿ ಪ್ರವೇಶಿಸುವ ಮುನ್ನವೇ ಹಸಿದ ಜನರಿಗೆ ಅನ್ನಭಾಗ್ಯ ಕಲ್ಪಿಸಿದ ಮೊದಲ ಸಿಎಂ ಸಿದ್ದರಾಮಯ್ಯ. ಅನ್ನಭಾಗ್ಯ ಕೊಟ್ಟ ನಮ್ಮ ದಣಿಯು ಇವರೇ. ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಎಂದು ಕರೆದುಕೊಳ್ಳಲು ನಾಚಿಕೆ ಪಟ್ಟುಕೊಳ್ಳುವ ರಾಜಕಾರಣಿಗಳಿರುವಾಗ ನಾನೊಬ್ಬ ಅಹಿಂದ ರಾಷ್ಟ್ರವಾದಿ ಎಂದು ಹೆಮ್ಮೆಯಿಂದ ಹೇಳಿಕೊಂಡ ಮೊದಲ ಸಿಎಂ ಸಿದ್ದರಾಮಯ್ಯ. ಅಂಬೇಡ್ಕರ್ ಪದದಲ್ಲಿ ಶಕ್ತಿ ಮಣ್ಣಲ್ಲಿ ಚಿರವಳಿಯಲಿ. ಬಸವಣ್ಣ ಎಂದರೆ ಒಂದು ಕೋಮಿಗೆ ಸೇರಿದ ವ್ಯಕ್ತಿ ಎಂದು ಭಾವಿಸುವ ರಾಜಕಾರಣಿಗಳಿರುವಾಗ ಅದೇ ಬಸವಣ್ಣನ ಭಾವಚಿತ್ರ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯಗೊಳಿಸಿದ ದೇಶದ ಮೊದಲ ಸಿಎಂ ಸಿದ್ದರಾಮಯ್ಯ. ಬಸವಣ್ಣ ವಚನಕ್ಕೆ ಪ್ರೇರಿತ ಜಾತ್ಯತೀತತೆಯ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಿರುವಾಗ ನನ್ನ ದೃಷ್ಟಿಯಲ್ಲಿ ಜಾತ್ಯತೀತತೆ ಎಂದರೆ ಬಡವರ ಹೊಟ್ಟೆ ತುಂಬಿಸುವುದೆಂದು ಮೊದಲು ಹೇಳಿದ ದೇಶದ ಮೊದಲ ಸಿಎಂ ಸಿದ್ದರಾಮಯ್ಯ. ಜನರ ಹಣವನ್ನು ಸುಲಿಗೆ ಮಾಡಿ ತಾವು ತಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳ ಕಾಲಕ್ಕೂ ಕೂಡಿಟ್ಟ ರಾಜಕಾರಣಿಗಳ ಮಧ್ಯೆ ನಾನು ತಿನ್ನೋದಿಲ್ಲ ಉಳಿದವರನ್ನು ತಿನ್ನೋಕೆ ಬಿಡಲ್ಲವೆಂದ ಮೊದಲ ಸಿಎಂ ಸಿದ್ದರಾಮಯ್ಯ. ನಮ್ಮ ಪ್ರಾಚೀನ ಸಂಸ್ಕೃತಿಯಾದ ಬುಡಕಟ್ಟು ಜನಪದ ಸಂಸ್ಕೃತಿ ಬಗ್ಗೆ ಮೂಗು ಮುರಿಯುತ್ತಿದ್ದ ರಾಜಕಾರಣಿಗಳನ್ನು ಕ್ಯಾರೆ ಮಾಡದೆ ಜಗತ್ತೇ ನಮ್ಮ ಮೂಲ ಸಂಸ್ಕೃತಿಗೆ ಶರಣಾಗುವಂತೆ ಮಾಡಿದ ಮೊದಲ ಸಿಎಂ ಸಿದ್ದರಾಮಯ್ಯ. ಬರದ ನಾಡೆಂದು ಕರೆಸಿಕೊಳ್ಳುತ್ತಿದ್ದ ಕರ್ನಾಟಕ ರಾಜ್ಯವನ್ನು ಬರಗಾಲದಲ್ಲೂ ಹಸಿವಿನಿಂದ ಯಾವೊಬ್ಬ ವ್ಯಕ್ತಿಯೂ ಇರದಂತೆ ನಾಡನ್ನು ನಿರ್ಮಿಸಲಿದ್ದೇನೆ ಎಂದು ಸ್ವಾಭಿಮಾನದಿಂದ ಎದೆ ತಟ್ಟಿಕೊಂಡು ಹೇಳಿದ ಮೊದಲ ಸಿಎಂ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ನಾಯಕರಿಗೆ ತನ್ನನ್ನು ತಾನು ಶೋಷಿತರ ಸೇವಕನೆಂದು ಕರೆದುಕೊಂಡು ಆ ಮಾತಿಗೆ ದಿನಕ್ಕೆ 18 ತಾಸು ದುಡಿದು ತೋರಿಸಿದ ಮೊದಲ ಸಿಎಂ ಸಿದ್ದರಾಮಯ್ಯ. ರಾಜಕೀಯ ಜೀವನದ ಪಯಣದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಪಡೆಯದೆ ಜೀವನದಲ್ಲಿ ದಣಿ ಬರಿಯದಂತೆ ದುಡಿಯುತ್ತಿರುವ ಮೊದಲ ಸಿಎಂ ಸಿದ್ದರಾಮಯ್ಯ. ಯಾವ ರಾಜಕಾರಣಿಗಳಿಗೂ ಇಲ್ಲದ ವಿರೋಧಿಗಳನ್ನು ಕಟ್ಟಿಕೊಂಡರೂ ಹೆಜ್ಜೆ ಹೆಜ್ಜೆಗೂ ಯಶಸ್ಸನ್ನು ಸಾಧಿಸುತ್ತಿರುವ ದೇಶದ ಮೊದಲ ಸಿಎಂ ಸಿದ್ದರಾಮಯ್ಯ. ಟೈಮ್ ಸೆನ್ಸ್ ಇಲ್ಲದಿರುವ ರಾಜಕಾರಣಿಗಳ ನಡುವೆ ಟೈಮ್ ಬಾಂಬ್ ಇಟ್ಟುಕೊಂಡು ಜನಪರ ಯೋಜನೆಗಳನ್ನು ಬಡವರ ಪರ ಅನುಷ್ಠಾನಗೊಳಿಸುತ್ತಿರುವ ಅಪರೂಪದ ಜನಸೇವಕ ಸಿದ್ದರಾಮಯ್ಯ. ಸಂಪೂರ್ಣವಾಗಿ ಈಡೇರಿಸಿರ್ತಕ್ಕಂಥ ಯಾವುದಾದರೂ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ ಅಂತಕ್ಕಂಥದನ್ನ ಅತ್ಯಂತ ಹೆಮ್ಮೆ. ಕುಟುಂಬದ ಸದಸ್ಯರು ಇದ್ದಾಗಲೂ ಯಾರೊಬ್ಬರನ್ನೂ ಸಿಎಂ ಗದ್ದುಗೆ ಬಳಿ ಇರಿಸಿಕೊಳ್ಳದೆ ಎಲ್ಲರೂ ಇದ್ದು ನಾಡಿನ ಸಮಗ್ರ ಅಭಿವೃದ್ಧಿಗಾಗಿ ಒಬ್ಬಂಟಿಯಾಗಿ ಬದುಕುತ್ತಿರುವ ಮೊದಲ ಸಿಎಂ ಸಿದ್ದರಾಮಯ್ಯ. ಮಗದೊಮ್ಮೆ ಮುಖ್ಯಮಂತ್ರಿಯಾಗಿ ಬರಲಿ, ರಾಜ್ಯಕ್ಕೆ ಅಭಿವೃದ್ಧಿಯ ಬೆಳಕಾಗಲಿ. ತಮಗೆ ತಾವೇ ದೇಶಭಕ್ತರೆಂದು ಪಟ್ಟ ಕಟ್ಟಿಕೊಂಡು ಸಾರ್ವಜನಿಕರ ಹಣದಿಂದ ದೇಶ ಸುತ್ತುವ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಟ್ಟೆ ಧರಿಸುವ ಶೋಕಿ ಲಾಲ್ಗಳ ಮಧ್ಯೆ ಸ್ವಾರ್ಥ ಸಾಧನೆ ಮಾಡದೆ ಕಾರ್ಯನಿರ್ವಹಿಸುತ್ತಿರುವ ಅಪರೂಪದ ಸಮಾಜವಾದಿ ರಾಜಕಾರಣಿ ಸಿದ್ದರಾಮಯ್ಯ. ನಾಡಿಗಾಗಿ ತನ್ನ ವೈಯಕ್ತಿಕ ಸುಖ ಸಂತೋಷವನ್ನು ಬದಿಗಿಟ್ಟು ಆರೋಗ್ಯವನ್ನು ಲೆಕ್ಕಿಸದೆ ಜನರಿಗಾಗಿ ನಿಸ್ವಾರ್ಥ ಸೇವೆ ಮಾಡುತ್ತಾ ದುಡಿಯುತ್ತಿರುವ ದೈತ್ಯ ವ್ಯಕ್ತಿತ್ವದ ಅಹಿಂದ ವರ್ಗದ ನಾಯಕ ಸಿದ್ದರಾಮಯ್ಯರವರು ಮತ್ತೊಮ್ಮೆ ಕರುನಾಡಿನ ಮುಖ್ಯಮಂತ್ರಿ ಪಟ್ಟಕ್ಕೇರಲಿ ಎಂಬುದೇ ನಮ್ಮೆಲ್ಲರ ಆಶಯ. ರಾಜಕೀಯ ಚತುರ ಧೀರ ಕೋಮುವಾದಿಗೆಂದು